ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿಹ ಕರ್ನಾಟ ದೇಶದೊಳ ಮಧ್ಯರಾತ್ರಿ ಒಂದು ಗಂಟೆಗೆ ಕೋತಿಮರಿ ತಂದ ಕಥೆ ಇದು ಬೆಂದ ಕಾಳಿನ ಊರಿನೊಳಗೆ ಡಿ ಜೆ ಹಳ್ಳಿಯ ಏರಿಯದೊಳಗೆ ಶೀಲಾಂಟಿಯ ಗಲ್ಲಿಯೊಳಗೆ ವೀರಗಾಥೆಯ ಕೇಳಿರಿ ಬಂಟಿ ಬಾರೋ ಮಾಂಟಿ ಬಾರೋ ಹಸಿ ಸುಂಟಿ ಕಾಪಿತಾರೋ ಮಧ್ಯರಾತ್ರಿಯ ಕೂಗು ಕೇಳಿ ಶೀಲಾಂಟಿಯು ಎದ್ದಳು ಮಾಂಟಿ ಬಾರದೆ ಬಂಟಿ ಬಂದ ನಾನೇ ತರುವೆನು ಮಮ್ಮಿ ಎಂದ ನೆರೆಯ ಮನೆಯ ಬಂಟಿ ಮಾತು ತನ್ನ ಮನೆಗೂ ಕೇಳಿತು ಹಂಗೆ ಬರ್ತಾಳತೆ ಮೀರಿ ಕೋತಿ ಮೀರಿ ಮರಿದೆ ತಾರೋ ಎಂದು ಮಮ್ಮಿಯು ಹೇಳುತ್ತಿರಲು ಸೀಲಪ್ಪೀಲು ಆದಳು ಆರು ಅಡಿಯ ಡೋರು ತೆಗೆದು ಮಟ್ಟ ಮಟ್ಟ ಮಧ್ಯರಾತ್ರಿ ತೂತು ಬಿದ್ದ ಚಡ್ಡಿನ ಕಣ್ ಕಾನ್ಫಿಡೆನ್ಸ್ ಅಲ್ಲಿ ಹೊರಟನು ದಾರಿ ಮಧ್ಯ ನೋಡಿ ಇವ್ರೆ ಕಾಕಿ ಹಾಕಂಡ್ ಕೂತ್ಕಂಡವ್ರೆ ಮಂಗಳಾರತಿ ಮಾಡದೇನೆ ಮಾವುನ್ ಮನೆಗೆ ಕರೆಯಲು ಅಯ್ಯೋ ಹಂಕಲ್ ಬೇಡ ಹಂಕಲ್ ಮಮ್ಮಿ ಮನೆಯಲ್ಲಿ ವೇಟಿಂಗ್ ಹಂಕಲ್ ಗ್ಯಾಪು ಕೊಟ್ರೆ ಮನೆಗೆ ಹೋಗಿ ಸುಂಟಿ ಕಾಪಿಯ ಕೊಡುವೆನು ಯಾವಂಗೇಳ್ತಿದೆಯೋ ಈ ಮಾತು ಬೇಸು ಅಮಿಕಂಡ್ ಗಾಡಿ ಹತ್ತು ಸುಂಟಿ ಕಾಪಿಯ ನಾನೇ ಕೊಡುವೆನು ಎಂದನೋರ್ವ ಕಾಕಿಯು ಎರಡ್ನ ಕಾಣೆ ಗೊಂದೆಂಟಾಣೆ ನಿಮ್ದು ಹಾಣೆ ನಮ್ದು ಹಾಣೆ ಕೋತಿ ಮಿರಿಯನು ಕೊಟ್ಟು ಬರುವೆನು ಎಂದು ನಂಬಿಸಿ ಹೊರಟನು ಮನೆಯ ಬಾಗಿಲ ಬಳಿಗೆ ಬಂದು ಅಕ್ಕ ಪಕ್ಕದವ್ರನ್ನೆಲ್ಲ ಕರೆದು ನಾನು ಹೋಗಿ ಬರುವೆ ಹೇಳಿ ಮಮ್ಮಿಯನ್ನು ನೋಡ್ಕೊಳ್ಳಿ ಬಗ್ಗಿ ನಿಂತರೆ ಕರೆಯಬೇಡಿ ಎದ್ದು ನಿಂತರೆ ಕೆರೆಯಬೇಡಿ ಕೋತಿ ಮಿರಿಯ ಕೈಗೆ ನೀಡಿ ಅವನು ವಾಪಸ್ ಹೊರಟನು ದಾರಿಯಲ್ಲೇ ಕಾಯುತ್ತಿದ್ದ ಖಾಕಿ ಕಣ್ಗೆ ಇವನು ಬಿದ್ದ ನೋಡಿ ಬಾಸು ಬಂದೆ ಎಂದು ಗಾಡಿಯೊಳಗೆ ಕೂತನು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನುಡಿದರೆ ಮೆಚ್ಚನ ಪರಮಾತ್ಮನು ಶೀಲಾಂಟಿಯ ಗಲ್ಲಿಯೊಳಗೆ ನಡೆದ ವೀರನ ಕಥೆ ಇದು ನಡೆದ ವೀರನ ಕಥೆ ಇದು.